ಎಫ್ಎಂ ರೇಡಿಯೋಗಳಲ್ಲಿ ಮದ್ಯ, ಮಾದಕ ವಸ್ತು, ಬಂದೂಕುಗಳ ಬಗೆಗಿರುವ ಹಾಡುಗಳನ್ನು ಪ್ರಸಾರ ಮಾಡದಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯು ಖಡಕ್ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಪ್ರಸಾರ ಮಾಡಿದ್ದಲ್ಲಿ ರೇಡಿಯೋ ಪರವಾನಿಗೆ ರದ್ದುಗೊಳಿಸುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ರೇಡಿಯೋಗಳಲ್ಲಿ ಮದ್ಯ, ಮಾದಕ ವಸ್ತು ಹಾಗೂ ಬಂದೂಕುಗಳ ಬಗೆಗಿನ ಹಾಡುಗಳನ್ನು ಪ್ರಸಾರ ಮಾಡುವುದರಿಂದ ಮಕ್ಕಳಲ್ಲಿ ಗ್ಯಾಂಗ್ಸ್ಟರ್ ಅಪರಾಧ ಮನೋಭಾವವನ್ನು ಉಂಟು ಮಾಡಿಸುತ್ತದೆ ಎಂದು ಇಲಾಖೆಯು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಸಂಬಂಧ ಹರಿಯಾಣ ಹಾಗೂ ಪಂಜಾಬ್ ಹೈಕೋರ್ಟ್ ಆತಂಕ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯು ರೇಡಿಯೋ ಚಾನೆಲ್ಗಳಿಗೆ ಆದೇಶ ಪತ್ರವನ್ನು ನೀಡಿದೆ. ಎಲ್ಲ ರೇಡಿಯೋ ಚಾನೆಲ್ಗಳು ಕಾರ್ಯಕ್ರಮ ಹಾಗೂ ಜಾಹೀರಾತು ವಿಷಯದಲ್ಲಿ ಆಲ್ ಇಂಡಿಯಾ ರೇಡಿಯೋ ಮಾದರಿಯನ್ನು ಅನುಸರಿಸಬೇಕು ಎಂದು ಕೇಂದ್ರವು ಹೇಳಿದ್ದು, ಅದೇ ರೀತಿಯ ಹಾಡುಗಳು ಮತ್ತೆ ಪ್ರಸಾರವಾದರೆ ಅವು ಎಐಆರ್ನ ನಿಯಮಾವಳಿಗಳ ಉಲ್ಲಂಘನೆ ಎಂದು ಪರಿಗಣಿಸಲಾಗುವುದು ಎಂದು ಕೇಂದ್ರವು ಎಚ್ಚರಿಸಿದೆ. ನಿಯಮಗಳು ಮತ್ತು ಷರತ್ತುಗಳನ್ನು ಅಥವಾ ಎಫ್ಎಂ ರೇಡಿಯೋ ನೀತಿಯ ಯಾವುದೇ ಇತರೆ ನಿಬಂಧನೆಗಳನ್ನು ಉಲ್ಲಂಘಿಸಿದರೆ ಪರವಾನಗಿ ರದ್ದುಗೊಳಿಸಲಾಗುವುದು ಮತ್ತು ಪ್ರಸಾರವನ್ನು ಶಾಶ್ವತವಾಗಿ ನಿಷೇಧಿಸುವ ಹಕ್ಕನ್ನು ಸಹ ಬಳಸಬೇಕಾಗಬಹುದು ಎಂಬ ಕಠಿಣ ಎಚ್ಚರಿಕೆಯನ್ನು ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಇಲಾಖೆ ರೇಡಿಯೋ ಚಾನೆಲ್ಗಳಿಗೆ ನೀಡಿದೆ.